ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತಾ ಯಾದವ್. ಫಿಟ್ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಫಿಟ್ಬಾಸ್ ಮನೆಯಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ ಎಲ್ಲರದು ಡಿಫ್ರೆಂಟ್ ಆಗಿರೋ ಪರ್ಸ್ನಾಲಿಟಿ, ಡಿಫ್ರೆಂಟ್ ಆಗಿರೋ ನೇಚರ್, ಹಾಗೆ ಅವರ ಎಕ್ಸ್ಪೀರಿಯನ್ಸ್ ಕೂಡ ಒಬ್ರಿಗಿಂತ ಒಬ್ರದು ಭಿನ್ನವಾಗಿತ್ತು. ಆದರೆ ಇವರೆಲ್ಲರೂ ಜೊತೆಗೂಡಿ ಈ ಒಂದು ಜರ್ನಿಯನ್ನು ಮೆಮೊರಬಲ್ ಆಗಿ ಮಾಡಿದ್ದಾರೆ. ಹಾಗೆ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕಾಗಿ ಈ ಒಂದು ಫಿಟ್ ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ನಾವು ಕೂಡ ವೆಲ್ಕಮ್ ಮಾಡ್ತಾ ಇದ್ವಿ. ಹಾಗಾದ್ರೆ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ನೋಡೋಣ, ಬನ್ನಿ. ಹಾಯ್, ನನ್ನ ಹೆಸರು ಸಹನಾ ಅಂತ. ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಸೊ ನಾನು ಅಪ್ಪ ಅಮ್ಮ ಜೊತೆಯಲ್ಲಿದ್ದೀನಿ. ಅಮ್ಮ ಹೆಸರು ನಾಗಮಣಿ ಅಂತ, ಅಪ್ಪ ಹೆಸರು ನಾರಾಯಣ ಅಂತ. ಸೊ ನನಗಿಬ್ಬರು ಅಣ್ಣಂದಿರಿದ್ದಾರೆ. ಸೊ ನಾನು ಅಣ್ಣಂದಿರ ಜೊತೆ ಇದ್ದೀನಿ. ಸೊ ನನ್ನ ಲೈಫ್ ಹೆಂಗೆ ಅಂದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆಯಲ್ಲಿ ಬೆಳ್ಕೊಂಡು ಇರ್ತೀನಿ. ಪ್ಲಸ್ ನಾನು ಮೇಕಪ್ ಆರ್ಟಿಸ್ಟ್ ಮಾಡಿದ್ದೀನಿ. ಸೊ ನಾನು ಮೇಕಪ್ ಆರ್ಟಿಸ್ಟಾಗಿ ನಾನು ಜಾಬ್ ಮಾಡ್ತಿದ್ದೀನಿ. ಪ್ಲಸ್ ಅದ್ರ ಜೊತೆಯಲ್ಲಿ ಈಗ ಪ್ರೆಸೆಂಟಾಗಿ ಅಕೌಂಟೆಂಟಾಗಿ ನಾನು ಜಾಬ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ಏನಂದರೆ ನಾನು ತುಂಬ ಅಂದರೆ ತುಂಬ ಲೇಜಿ, ತುಂಬ ಫೋನ್ಸ್ ಯೂಸ್ ಮಾಡ್ತೀನಿ. ಲೈಕ್ ಅದೇ ಥರ ತುಂಬ ಆ್ಯಕ್ಟಿವಾಗೂ ಇರ್ತೀನಿ ಒಂದೊಂದು ಸಲ. ನನ್ನ ಹೆಸರು ನಾಗಮಣಿ ಅಂತ. ನನಗೆ ಮೂರು ಜನ ಮಕ್ಕಳು, ಅದರಲ್ಲಿ ಒಬ್ಬ ಅರುಣ್ ಪ್ರೇಮು ಅಂತ. ಮಗಳು ಲಾಸ್ಟು, ಅಂದರೆ ಅವಳು ಚಿಕ್ಕ ವಯಸ್ಸಿಂದನೂ ದಪ್ಪನೆ, ಅಂದರೆ ಬೆಳೀತಾ ಬೆಳೀತಾ ಸಣ್ಣ ಆಗ್ತಾಳೆ ಅಂದ್ಕೊಂಡವ್ರು ಸಣ್ಣ ಆಗಲಿಲ್ಲ, ದಪ್ಪನೆ ಇರೋದು. ಆಮೇಲೆ ಎಲ್ಲ ಥರದ್ರಲ್ಲೂ ಡಯಟು ಅದು ಇದು ಅಂತ ಮಾಡಿದ್ಲು, ಡಯಟ್ ಮಾಡಿದ್ರು ಏನು ದಪ್ಪ ಸಣ್ಣ ಆಗಲಿಲ್ಲ. ಇದ್ದಕ್ಕಿದ್ದಂಗೆ ಆಫೀಸಲ್ಲಿ ಕುತ್ಕೊಂಡು ನಾನು ಕೆಲಸ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ನನಗೆ ಮೆಸೇಜ್ ಮಾಡಿದ್ಲು, ಸಡನ್ಲಿ ನೀನು ಎಷ್ಟು ವೆಯ್ಟ್ ಇದೆಯಾ ಅಂತ ಕೇಳಿದ್ಲು. ಸೊ ನಾನು ಆಮೇಲೆ ನನ್ನ ವೆಯ್ಟ್ ನಾನು ಹೇಳಿದೆ. ಹೇಳಿದ್ದಕ್ಕೆ ಹೇಳಿದ್ಲು ಈ ಥರ ಫಿಟ್ ಬಾಸ್ ಅಂತ ಒಂದಿದೆ. ಸೊ ಈ ಥರ ಫುಲ್ ಇದು ನ್ಯಾಚುರಲಾಗಿ ನಮ್ಮ ವೆಯ್ಟ್ ಲಾಸ್ ಮಾಡ್ತಾರೆ. ಸೊ ಒಂದ್ಸಲ ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ನನಗೆ ಹೇಳಿದ್ಲು. ಸೊ ನಾನು ಆಮೇಲೆ ಯೋಚನೆ ಮಾಡಿದೆ, ಹೌದಲ್ವಾ ಮಾಡ್ಬೋದಲ್ವಾ. ಸೊ ಅದರಲ್ಲೂ ಹತ್ರ ನಂದು ಎಂಗೇಜ್ಮೆಂಟ್ ಬೇರೆ ಇದೆ, ಮದುವೆ ಬೇರೆ ಫಿಕ್ಸ್ ಆಗ್ತಿದೆ. ಸೊ ಅಮ್ಮ ಫಸ್ಟು ಅಮ್ಮ ಡೌಟ್ ಪಟ್ಟರು, ಹೆಂಗೆ ಏನು ಟ್ರೀಟ್ಮೆಂಟ್ ಅದು, ಸೊ ಬೇಡ ಏನಕ್ಕೆ ಹೋಗ್ತೀಯ ಅಂತ. ಸೊ ಆಮೇಲೆ ಕನ್ವಿನ್ಸ್ ಮಾಡಿದೆ. ಸೊ ಫೈನಲಿ ಮನೇಲೂ ಒಪ್ಕೊಂಡ್ರು. ಈಗ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಂದರೆ ಇನ್ನೊಂದು ಮುಖ ನಾನು ನೋಡ್ಕೊತೀನೋ ಅನ್ನೋ ಅಷ್ಟು ಎಕ್ಸೈಟ್ಮೆಂಟ್ ಇದೆ. ಸೊ ಮೈಂಡ್ಲಿ ಏನಂದರೆ ನನ್ನ ಡ್ರೀಮ್ ಡ್ರೆಸ್ಸಸ್ ಹಾಕೋದು, ಸೊ ಸುತ್ತುವುದು. ಸೊ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ, ನಾನು ಆ ಡೇ ಕಾಯ್ತಾ ಇದ್ದೀನಿ. ಇನ್ನೊಂದೇನಂದರೆ ಇರಬೇಕು ಅಂತ ನಾನು ಅನ್ಕೊತಿದ್ದೀನಿ. ಸೊ ಆ ಚಾಲೆಂಜ್ ನಾನು ತಗೊಂಡು ನಾನು ಈ ಶೋಗೆ ಬರ್ತಿದ್ದೀನಿ, ತೋರಿಸ್ತೀನಿ ನನ್ನ ಚಾಲೆಂಜ್. ಸೊ ಎಲ್ಲರಿಗೂ ಟಫ್ ಕಾಂಪಿಟೇಟರ್ ಆಗಿ ನಾನು ಈ ಶೋಗೆ ಬರ್ತಿದ್ದೀನಿ. ಸೊ ಎಲ್ಲರ ಜೊತೆನೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಈ ಶೋಲಿ ನಾನೇ ಗೆಲ್ತೀನಿ. ಫಿಟ್ ಬಾಸ್ ನೋಡಿದ್ರಲ್ಲ ವೀಕ್ಷಕರೇ, ಇವರು ನಮ್ಮ ಲೈಫ್ ಆಫ್ ಫಿಟ್ ಬಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಖತ್ ಬಬ್ಲಿ ಬಬ್ಲಿ ಆಗಿ ಎಲ್ಲ ಕಡೆ ಓಡಾಡಿಕೊಂಡು ಇವರು ಇರೋ ಕಡೆ ಎಲ್ಲ ಖುಷಿ ಖುಷಿಯಾಗಿ ನಗುನ ಸ್ಪ್ರೆಡ್ ಮಾಡ್ತಾ ಇದ್ರು. ನಮ್ಮ ಸಹನಾ ಅವರು ಇವತ್ತಿನ ಶೋ ಅಲ್ಲಿದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡೋಣ. ಹಾಯ್ ಸಹನಾ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದೆ ಲೈಫು ಫಿಟ್ ಬಾಸ್ ಇಂದ ಹೋದ ಮೇಲೆ?
ಮತ್ತು ಬಿಫೋರ್ ಫಿಟ್ಬಾಸ್ ಮತ್ತು ಆಫ್ಟರ್ ಫಿಟ್ಬಾಸ್ ಏನೆಲ್ಲ ಡಿಫ್ರೆನ್ಸಸ್ ಆಗಿದೆ? ಬಿಫೋರ್ ಫಿಟ್ಬಾಸ್ ಅಂದರೆ ಫಿಟ್ಟಾಗಿಲ್ಲ, ಆಫ್ಟರ್ ಫಿಟ್ಬಾಸ್ ಅಂದರೆ ಸ್ವಲ್ಪ ಫಿಟ್ಟಾಗಿದ್ದೀವಿ. ಬಟ್ ಕ್ಷೇಮವನ ಬಿಟ್ಟು ಬಂದ ಮೇಲೆ ಅಂತೂ ಮಿಸ್ ಮಾಡ್ಕೊತಿದ್ವಿ, ಕ್ಷೇಮವನ ಮಿಸ್ ಮಾಡ್ಕೊತಿದ್ವಿ, ಅಲ್ಲಿದ್ದಿದ್ದ ನಮ್ಗೆ ಆಗಿದ್ದಂಥ ಅಭ್ಯಾಸಗಳನ್ನ ಮಿಸ್ ಮಾಡ್ಕೊತಿದ್ವಿ. ಸೊ ಏನೋ ನಡ್ಕೊಂಡು ಹೋಗ್ತಿದೆ ಒಂಥರ, ನಡ್ಕೊಂಡು ಹೋಗ್ತಿದೆ ಒಂಥರ, ಏನೋ ನಡ್ಕೊಂಡು ಹೋಗ್ತಿದೆ ಒಂಥರ. ಯಾಕ್ರಿ ಅಷ್ಟು ಬೇಜಾರಾಗಿದ್ದೀರಾ ಅಂದರೆ ಮತ್ತೆ ಪದೇ ಪದೇ ಕ್ಷೇಮವನಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ, ಈಗ ಮತ್ತೆ ಹೋಗಬೇಕು ಅನ್ನಿಸ್ತಿದೆ, ಚಾನ್ಸ್ ಸಿಗ್ತಿಲ್ಲ. ಸೊ ಅದೊಂದು ಬೇಜಾರಿದೆ. ಓಕೆ, ನಿಮ್ಮ ಲೈಫಲ್ಲಿ ಈ ಒಂದು ಜರ್ನಿಯಿಂದ ಕಲಿತಂಥ ಪಾಠ ಆಗಿರ್ಬೋದು, ಆದರೆ ಅದರಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಅಂತ ಅನ್ನೋದಾದರೆ ಏನಿರಬಹುದು? ಫಿಟ್ಬಾಸ್ಗೆ ಲೈಕ್ ಕ್ಷೇಮವನಕ್ಕೂ ಹೋಗಿ ಬಂದಮೇಲೆ ಅಂತೂ ತುಂಬ ಚೇಂಜಸ್ ಆಗಿದೆ. ಅದಕ್ಕಿಂತ ಮುಂಚೆ ನಾನು ತುಂಬ ಲೇಜಿ ಇದ್ದೆ. ಹೆಂಗೆ ಅಂದರೆ ನಮ್ಮದು ಥರ್ಡ್ ಫ್ಲೋರ್ ಇರೋದು, ಒಂದ್ಸಲ ಹತ್ತಿದ್ರೆ ಮತ್ತೆ ನನ್ನ ಕೆಳಗಡೆ ಇಳಿಯೋದೇ ಮೂರು ದಿನಕ್ಕೋ ನಾಲ್ಕು ದಿನಕ್ಕೋ ಇಳಿತಿದ್ದೆ. ಸೊ ಅಷ್ಟೊಂದು ಲೇಜಿ ಇದೆ. ಈಗ ಹೆಂಗೆ ಅಂದರೆ ಒಂದೇ ಕಡೆ ಕುತ್ಕೊಳ್ಳೋಕೆ ಆಗ್ತಿಲ್ಲ, ಇಳಿದು ಹೋಗಬೇಕು, ವಾಕ್ ಮಾಡಬೇಕು. ಪರ್ ಡೇ ಏನಿಲ್ಲ ಅಂದ್ರೆ ನಾಲ್ಕೈದು ಸಲ ಆದರೂ ಹತ್ತಿ ಇಳಿತೀನಿ. ಸೊ ಬಾಡಿ ಫುಲ್ ಫ್ಲೆಕ್ಸಿಬಲ್ ಆಗಿದೆ ಅಂತ ಅನ್ನಿಸ್ತಿದೆ. ಪ್ಲಸ್ ಅಲ್ಲಿ ನಾನು ಏನು ಡಯೆಟ್ ಫಾಲೋ ಮಾಡ್ತಿದ್ನೋ ಈಗಲೂ ಅದೇ ಡಯೆಟಲ್ಲೇ ಇದ್ದೀನಿ. ಪ್ಲಸ್ ಅಂದರೆ ಅಷ್ಟೊಂದಿಲ್ಲ, ಅದಕ್ಕೆ ತಕ್ಕ ಮಟ್ಟಿಗೆ ಒಂದು 75% ಫಾಲೋ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಈಗ ನನಗೆ ನಾನೇ ಎಲ್ಲರೂ ಹೇಳ್ತಾರೆ ಸಣ್ಣ ಆಗಿಬಿಟ್ಟಿದ್ಯಾ ಅಂತಾರಲ್ಲ, ಏನೋ ಒಂಥರ ಜೋಶು. ಆಗಿಲ್ಲ, ನನ್ನ ಟಾರ್ಗೆಟ್ ಇದ್ದಿದ್ದು ಒಂದು 75 ಆಗಬೇಕು ಅಂತ. ಬಟ್ ಅಷ್ಟು ಆಗಿಲ್ಲ ಅಂದರೂ ಆಗಿರೋ ಒಂದು 10-12 ಕೆಜಿಸ್ಗೆ ನೀನು ಸಣ್ಣ ಆಗಿದೆಯಾ ಅಂದಾಗ ಏನೋ ಒಂಥರ ಫೀಲ್ ಆಗುತ್ತೆ ಗೊತ್ತಾ, ಚೆನ್ನಾಗಿದೆ. 10-12 ಕಿಲೋಸ್ ಕೂಡ ಅದೇನು ಕಮ್ಮಿ ಅಲ್ಲ ಅಲ್ವಾ? ಒಳ್ಳೆ ಹೆಲ್ದಿ ವೆಯ್ಟ್ ಲಾಸ್ ಆಗಿದೆ ನಿಮಗೆ. ಬಟ್ ಈಗ ಎಷ್ಟು ಇದೆ ವೆಯ್ಟು ಅದನ್ನು ಹೇಳಿ. ಈಗ ಕರೆಕ್ಟಾಗಿ ನಾನು 87 ಇದ್ದೀನಿ. ಅಂದರೆ ಜಾಸ್ತಿ ಆಯಿತಾ, ಕಮ್ಮಿ ಆಯಿತಾ, ಅಷ್ಟೇ ಇದೆಯಾ? ಇಲ್ಲ, ಕಮ್ಮಿ ಆಗಿದ್ದೀನಿ. ನಾನು ಕ್ಷೇಮವನ್ನು ಬಿಟ್ಟು ಬರಬೇಕಾದ್ರೆ ನಾನು 92 ಇದ್ದೆ. ಓಕೆ, ಸೊ ಅಲ್ಲಿಂದ ಬಂದಮೇಲೆ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಮತ್ತೆ ವೆಯ್ಟ್ ಲಾಸ್ ಆಗಿದ್ದಾಗಿದೆ. ವೆರಿ ಗುಡ್, ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾದರೆ ನಿಮ್ಮ ಲೈಫ್ ಸ್ಟೈಲಲ್ಲೂ ಬದಲಾವಣೆಗಳಾಗಿದೆ. ಪಕ್ಕ ನಾ ಲೇಸಿನೆಸ್ ಬಿಟ್ಟಿದ್ದೀರಾ? ನಿಮ್ಮ ಅಮ್ಮ ಕೂಡ ಅದೇ ಕಂಪ್ಲೇಂಟ್ ಮಾಡ್ತಾಯಿದ್ರು ಫ್ಯಾಮಿಲಿ ರೌಂಡಲ್ಲಿ ಬಂದಾಗ. ಲೇಸಿನೆಸ್ ಬಿಟ್ಟಿದ್ದೀನಿ, ಮೈಂಡ್ ನಾನು ಪ್ರಾಮಿಸ್ ಮಾಡಿದ್ದೆ ಅಲ್ಲಿ ಆರ್ಗ್ಯೂ ಮಾಡೋದು ಕಮ್ಮಿ ಮಾಡ್ತೀನಿ ಅಂತ, ಆರ್ಗ್ಯೂ ಮಾಡೋದು ಕಮ್ಮಿ ಮಾಡಿದ್ದೀನಿ. ಚೆನ್ನಾಗಿದೆ. ಕೋಪ ಕಮ್ಮಿ ಆಯಿತಾ? ಕೋಪ ಒಂದೊಂದ್ಸಲಿ ಬರುತ್ತೆ, ಬಟ್ ಅಲ್ಲಿ ಮಾಡಿದ್ದು ಧ್ಯಾನ ಈಗ ಇಲ್ಲಿ ನಮ್ಗೆ ವರ್ಕ್ ಆಗ್ತಿದೆ ಅಷ್ಟೇ. ಕೋಪ ಜಾಸ್ತಿ ಆದಾಗ ಒಂದು 5 ನಿಮಿಷ ಕಣ್ಮುಚ್ಕೊಂಡು ಬಿಡ್ತೀನಿ. ಸೊ ನಾರ್ಮಲ್ ಆಗಿಬಿಡುತ್ತೆ. ವೆರಿ ನೈಸ್. ನಿಮ್ಮ ಫಿಯಾನ್ಸೆ ಏನು ಹೇಳಿದ್ರು? ಅವ್ರು ಏನು ಹೇಳ್ತಾರೆ, ಅವರು ಅಲ್ಲಿದ್ದಾಗಲೂ ಅದೇ ಹೇಳಿದ್ದು, ನೀನು ಫಸ್ಟು ಚೆನ್ನಾಗಿದೆಯಾ, ಈಗಲೂ ಚೆನ್ನಾಗಿದೆಯಾ, ಡಿಫ್ರೆನ್ಸ್ ಏನಿಲ್ಲ ಅಂತಲೇ ಹೇಳ್ತಾರೆ ಅವರು. ಹೌದಾ? ಅವ್ರಿಗೇನು ಮ್ಯಾಟರ್ ಆಗ್ತಾ ಇಲ್ಲ, ವೆಯ್ಟ್ ಲಾಸ್ ಆದರೂ ಆಗಿಲ್ಲ ಅಂದರೂ ಚೆನ್ನಾಗೇ ಕಾಣ್ತೀರಾ ಅಂತಾರ? ಓಕೆ, ತುಂಬ ಅದೃಷ್ಟ ಮಾಡಿದ್ದೀರಾ ನೀವು ಅಲ್ವಾ, ಅಂಥ ಪಾರ್ಟ್ನರ್ ಪಡೆಯೋಕೆ. ಈ ಸೆಗ್ಮೆಂಟ್ ಹೆಸರು ಕ್ವಿಕ್ ಅಂಡ್ ಸ್ಟ್ರೇಟ್ ಅಂತ. ಇದರಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ನಿಮ್ಮ ಮನಸ್ಸಿಗೆ ಬಂದಿದ್ದು ಉತ್ತರ ಅಂದರೆ ಏನು ಅನಿಸುತ್ತೆ ಅದು ಸ್ಟ್ರೇಟಾಗಿ ನೀವು ಆನ್ಸರ್ ಮಾಡಬೇಕು, ಮತ್ತು ಎಕ್ಸ್ಪ್ಲೇನ್ ಮಾಡಬೇಕು ಯಾಕೆ ಅಂತ. ಓಕೆ, ರೆಡಿ ಇದ್ದೀರಾ? ಮೊದಲನೇ ಕ್ವೆಶ್ಚನ್, ನಿಮಗೆ ತುಂಬ ಕಾಂಪಿಟೇಷನ್ ಕೊಟ್ಟಿದ್ದು ಯಾರು? ಅವ್ರ ಕಾಂಪಿಟೇಟರ್ ಅಪ್ಪ ನನಗೆ ತುಂಬ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಂತ ಅನಿಸಿದ್ದು ಯಾರು? ನನಗೆ ಸೌಮ್ಯ ಅಕ್ಕ ಅಂತಲೇ ಹೇಳಿ. ಸೌಮ್ಯ, ಯಾಕೆ? ಯಾಕೆ ಅಂದರೆ ಆ್ಯಕ್ಚುಲಿ ಇಬ್ಬರೂ ಸೇಮ್ ಟೈಮ್ ಯೋಗಗೆ ದೊಳ್ತಿದ್ವಿ, ಯೋಗಗೆ ಹೋಗ್ತಿದ್ವಿ ಬರ್ತಿದ್ವಿ. ಒಂದು 2 ದಿನ ಅವರು ಮಿಸ್ ಮಾಡಿದ್ರು, ಲೈಕ್ ಒನ್ ಡೇ ಪಿರಿಯಡ್ಸ್ ಟೈಮಲ್ಲಿ ಅವ್ರು ಯೋಗಗೆ ಹೋಗಿದ್ದಿಲ್ಲ. ಆ ಟೈಮಲ್ಲಿ ನಾನು ಹೋಗಿದ್ದೆ ಯೋಗಗೆ. ಸೊ ನಾನು ಹೋಗಿ ನಾನು ಯೋಗ ಅಟೆಂಡ್ ಮಾಡ್ಕೊಂಡು ಸೈಕಲಿಂಗ್ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದೆ, ನೈಟ್ ವಾಕ್ ಮಾಡ್ತಿದ್ದೆ. ನಾನು ಜಾಸ್ತಿ ನೈಟ್ ವಾಕ್ ಮಾಡ್ತಿದ್ದೆ. ಸೊ ಅದನ್ನು ನೋಡಿಬಿಟ್ಟು ಅವರು ಗೊತ್ತಿಲ್ದಿರೇ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಗೊತ್ತಿಲ್ದಿರೇ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೋಗಿದ್ರಿ ಅಂದರೆ ಇಲ್ಲೇ ಡಾಕ್ಟರ್ಸ್ ಹತ್ರ ಮಾತಾಡ್ತಿದ್ದೆ ಅಂತಾರೆ, ಬಟ್ ನೋಡಿದ್ರೆ ಜಿಮ್ಮಲ್ಲಿ ಇರ್ತಿದ್ರು. ಓಕೆ, ಸೊ ಈ ಥರ ಮಾಡ್ತಿದ್ರು, ನನಗೆ ಕಾಂಪಿಟೇಟರ್ ಅಂತಲೇ ಅನಿಸಿದ್ರು ಅವರು. ನಿಮಗೆ ಗೊತ್ತಿಲ್ಲದೆ ಅವರು ಆ ಥರ ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾ ಇದ್ರಲ್ವಾ ಅವರು, ಎಲ್ಲೂ ರೀಸನ್ಸ್ ಕೊಡ್ತಲೇ. ಹೌದು, ಎಲ್ಲೂ ರೀಸನ್ಸ್ ಕೊಡ್ತಿದ್ದಿಲ್ಲ. ಲೈಕ್ ಅವ್ರು ವರ್ಕೌಟ್ ಮಾಡ್ತಾನೆ ಇದ್ರು, ವರ್ಕೌಟ್ ಮಾಡ್ತಿದ್ರು, ಏನಾದರೂ ಕೇಳಿದ್ರೆ ಇಲ್ಲ ನಾನು ವರ್ಕೌಟ್ ಮಾಡ್ತಿದ್ದಿಲ್ಲ, ಅವ್ರ ಹತ್ರ ಮಾತಾಡ್ತಿದ್ದೆ, ಇವ್ರ ಹತ್ರ ಮಾತಾಡ್ತಿದ್ದೆ ಅಂತಲೇ ಹೇಳ್ತಿದ್ರು. ಬಟ್ ತೋರಿಸ್ಕೊತಿದ್ದಿಲ್ಲ ವರ್ಕೌಟ್ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಸೀಕ್ರೆಟಿವ್ ಸೌಮ್ಯ. ಓಕೆ, ನೆಕ್ಸ್ಟ್, ತುಂಬ ಲೇಜಿ ಅಂತ ಅನಿಸಿದ್ಯಾರು ನಿಮ್ಮನ್ನು ಬಿಟ್ಟು? ನನಗೆ ದೀಪಿಕಾ ಅಕ್ಕ ಅನಿಸಿದ್ರು, ಅವ್ರು ಬಿಟ್ಟರೆ ನೆಕ್ಸ್ಟ್ ಹರ್ಷಿತಾ ಅಂತಲೇ ಅನಿಸಿದ್ರು. ಮತ್ತೆ ಇನ್ಯಾರ್ಯಾರು ಅನಿಸ್ತಾರೆ? ಒಂದು ದೊಡ್ಡ ಲಿಸ್ಟೇ ಇದೆ ಅನ್ಸುತ್ತೆ ಲೇಜಿಗಳಲ್ಲಿ. ಶಕುಂತಲವ್ರು ಇದಾರಲ್ಲ ನೋಡಿ, ಶಕುಂತಲ ಬೈಬಲ್ ಹೊರಗಡೆ ಬರ್ತಾ ಇದೆ. ಅವರು ಅಷ್ಟೇ, ಅವರು ಬಿಟ್ಟರೆ ನೆಕ್ಸ್ಟ್ ಸ್ಕಂದೇಶ್ ಪ್ರಭು,
ಸುಮಂತ್ ಬ್ರೋ ಎಲ್ಲ ಲೇಝಿನೇ ಇದ್ರು. ಇದ್ರೆ ಇವರಷ್ಟು ಜನದಲ್ಲಿ ತುಂಬಾ ಲೇಝಿ, ಅದರಲ್ಲೂ ಕಾಂಪಿಟೇಟರ್ ಅಂತ ಇದ್ರೆ, ಲೇಝಿನೆಸ್ಗೂ ಒಂದು ಕಾಂಪಿಟೇಷನ್ ಇದ್ರೆ ಯಾರಿಗೆ ಪ್ರೈಸ್ ಹೋಗುತ್ತೆ? ಪ್ರೈಸ್ ದೀಪಿಕಾ ಅವ್ರಿಗೆ ಹೋಗುತ್ತೆ, ಅವ್ರು ಬಿಟ್ಟರೆ ನೆಕ್ಸ್ಟ್ ಶಕುಂತಲ ಅವ್ರಿಗೆ ಹೋಗುತ್ತೆ. ನೋಡಿ ಅದರಲ್ಲೂ ಟಫ್ ಕಾಂಪಿಟೇಷನ್ ಇದೆ. ಓಕೆ, ಸೊ ಫನ್ನಿಯೆಸ್ಟ್ ಅಂತ ಅನ್ಸಿದ್ಯಾ? ಫನ್ನಿಯೆಸ್ಟ್ ಅಂದರೆ ಸುಮಂತ್ ಬ್ರೋ. ಆ ಥರ ಅನ್ಸಿದ್ರೆ ಹೌದು. ಯಾಕೆ ಸುಮಂತ್ ಅಂದರೆ ಅವರು ಏನಾದರೂ ಒಂದು ಇನ್ಸಿಡೆಂಟ್ ನಡೆದು ಬೇಜಾರಲ್ಲಿದ್ದಾಗ, ಇಲ್ಲ ನಾವೇನಾದರೂ ಗಲಾಟೆಗಳು ಮಾಡಿಕೊಂಡಾಗ ಸಡನ್ಲಿ ಬಂದು ಕಾಮಿಡಿ ಮಾಡೋರು. ನಗಿಸ್ತಾನೆ ಇರ್ತಿದ್ರು, ತುಂಬ ನಗಿಸ್ತಿದ್ರು ಅವ್ರ ಜೊತೆ ವಿನಯ್ ಬ್ರೋ. ಸೊ ಅದಕ್ಕೆ ಫನ್ನಿಯೆಸ್ಟ್ ಅಂದರೆ ನಾನು ಸುಮಂತ್ ಬ್ರೋ ಕೊಡ್ತೀನಿ. ಸುಮಂತ್, ಓಕೆ, ಖುಷಿಯಾಗ್ಬಿಟ್ಟಿರ್ತಾರೆ ಫುಲ್ಲು. ನೀವು ತುಂಬ ಜನರ ಜೊತೆ ತುಂಬ ಕ್ಲೋಸ್ ಆಗಿದ್ದಿರಿ ಅಲ್ವಾ, ಎಲ್ಲರ ಜೊತೆ ಒಂದು ಒಳ್ಳೆಯ ಹೆಲ್ದಿ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ರಿ, ಆದರೆ ಅಷ್ಟು ಜನರಲ್ಲಿ ನೀವು ತುಂಬ ಮಿಸ್ ಮಾಡ್ಕೊಳ್ಳೋದು ಯಾರನ್ನು? ನಾನು ತುಂಬ ಮಿಸ್ ಮಾಡ್ಕೊಳ್ಳೋದಂದರೆ ನನ್ನ ರೂಮ್ಮೇಟ್ಸ್ನೇ ಮಿಸ್ ಮಾಡ್ಕೊತೀನಿ. ಯಾರು? ನೇತ್ರ, ಹರ್ಷಿ, ಸೌಮ್ಯಾಕ, ದಿವ್ಯಾ. ಸೊ ಇವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಇವರಿಗೆ ಒಂದು ಹೆಸರು ಕೇಳಿದ್ರೆ ಇಷ್ಟು ದೊಡ್ಡ ಲಿಸ್ಟ್ ಕೊಡ್ತಾರೆ. ಅಂದರೆ ನಾನು ಒಬ್ಬರ ಜೊತೆನೇ ಇದ್ದಿಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿದ್ದೆ, ಎಲ್ಲರ ಜೊತೆ ಮಾತಾಡ್ತಿದ್ದೆ. ಸೊ ಎಲ್ಲರೂ ಕ್ಲೋಸೇ ಆಗಿಬಿಟ್ಟಿದ್ದಾರೆ ಅಲ್ಲಿ. ಎಲ್ಲರ ಹೇಳಬೇಕು ಅಂದರೆ ಎಲ್ಲರನ್ನೂ ಮಿಸ್ ಮಾಡ್ಕೊತೀನಿ, ಇವನ್ ನಿಮ್ಮನ್ನೂ ಮಿಸ್ ಮಾಡ್ಕೊತೀನಿ. ಇದು ಸುಳ್ಳೇದು? ಇದುವರೆಗೂ ಒಂದು ಫೋನ್ ಮಾಡಿಲ್ಲ ನನಗೆ. ಇಲ್ಲ, ಫೋನ್ ಮಾಡಿದ್ರೇ ಮಿಸ್ ಮಾಡ್ಕೊಂಡಂಗೆ. ನಿಜವಾಗ ಮನ್ಸ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಎಪಿಸೋಡ್ಸ್ ನೋಡುವಾಗ ನಮ್ಗೆ ನಗು ಬರುತ್ತೆ ಗೊತ್ತಾ. ನಿಮ್ಮದೆಲ್ಲನೂ ನಿಮ್ಮ ಮಾತು ಕೇಳಿದ್ರೇ ನನಗೆ ನಗು ಬರುತ್ತೆ ಆ್ಯಕ್ಚುಲಿ. ನಾನು ಅಷ್ಟೇ, ಎಲ್ಲ ಕಂಟೆಸ್ಟೆಂಟ್ಸ್ನೂ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ತುಂಬ ಶಾರ್ಟ್ ಟೆಂಪರ್ಡ್ ಅಂತ ಅನಿಸಿದ ವ್ಯಕ್ತಿ ಯಾರು? ತುಂಬ ಶಾರ್ಟ್ ಟೆಂಪರ್ಡ್ ಅಂದರೆ ಅದು ಸೌಮ್ಯಾಕ. ಸೌಮ್ಯಾಕ ಶಾರ್ಟ್ ಟೆಂಪರ್ಡ್ ಅವರು. ಯಾಕೆ, ಯಾವ ವಿಷಯಕ್ಕೆ? ಲೈಕ್ ಡಯೆಟ್ ವಿಷಯದ್ರಲ್ಲೇ ಇರ್ಬೋದು. ಚಪಾತಿ ಮ್ಯಾಟರ್ ನಡೆದಿದೆ ಆಲ್ರೆಡಿ, ಅದು ಬಂದು ಕೇಳಿದ್ದು ಯಾರೋ ಕೇಳಿದ್ದು. ಸೊ ಅದಕ್ಕೆ ತುಂಬ ಅಂದರೆ ತುಂಬ ಶಾರ್ಟ್ ಟೆಂಪರ್ಡ್ ಆಗಿಬಿಡ್ತಿದ್ರು. ತಮಾಷೆಗೆ ಹೋಗಿ ಮಾತಾಡ್ಸಿದ್ರು ಅವ್ರ ಹತ್ರ, ನೀನೇನು ಊಟ ಮಾಡ್ದಂತೆ ಸ್ಟಾಫಲ್ಲಿ ಹೋಗಿ ಹೌದಂತ ಕೇಳಿದ್ರೆ ಹೆವಿ ಶಾರ್ಟ್ ಟೆಂಪರ್ಡ್ ಆಗ್ತಿದ್ರು. ಬಿಕಾಸ್ ಅವ್ರು ಮಾಡದೇ ಇರೋ ತಪ್ಪು ನೀನು ಮಾಡಿದೆ ಅಂತ ಹೇಳಿದ್ರೆ ಯಾರಾದರೂ ಶಾರ್ಟ್ ಟೆಂಪರ್ಡ್ ಹಾಗೆ ಆಗ್ತಾರೆ. ಸೊ ಅವ್ರು ಆಗಿದ್ರು ಅಂತ ನನಗೆ ಅನ್ನಿಸ್ತು. ಆಯಿತು, ಈಗ ಕ್ರೈ ಬೇಬಿ ಅಂತ ಅನಿಸಿದ್ಯಾರು? ದಿವ್ಯಾ. ದಿವ್ಯಾ ಯಾಕೆ? ದಿವ್ಯಾ ಅವಳು ತುಂಬ ಎಮೋಷ್ನಲ್ ತಗೊತಾಳೆ, ನಗ್ನಕ್ಕೊಂಡು ಚೆನ್ನಾಗಿರ್ತಾಳೆ, ಬಟ್ ಯಾವ ಗ್ಯಾಪಲ್ಲಿ ಹತ್ತಿರ್ತಾಳೆ ಗೊತ್ತಿಲ್ಲ. ಹತ್ತಿರ್ತಾಳೆ ನೈಟ್ ಹೊತ್ತು ನಾವು ರೂಮಲ್ಲಿ ಮಲಗಬೇಕಾದ್ರೆ ಫೀಲಿಂಗ್ ಸಾಂಗ್ ಹಾಕೊಂಡು ಅಳ್ತಾ ಇರ್ತಾಳೆ. ಓಕೆ, ಸೊ ಎಮೋಷ್ನಲ್ ಅಂದರೆ ಅವಳಾಗ್ತಾಳೆ. ದಿವ್ಯಾ ಒಬ್ಬರೇನಾ? ದಿವ್ಯಾ ಒಬ್ಬರೇ. ಇವ್ರ ಪ್ರಕಾರ ದಿವ್ಯಾ. ಓಕೆ, ನೆಕ್ಸ್ಟ್ ಈಗ ನಿಮಗೆ ಆ ಫಿಟ್ ಬಾಸ್ ಮನೆಯಲ್ಲಿ ಹೀರೋ ಅಥವಾ ಹೀರೋಯಿನ್ ವೈಬ್ಸ್ ಕೊಟ್ಟಿದ್ದು ಯಾರು? ಹೀರೋ ಹೀರೋಯಿನ್ ವೈಬ್ಸ್ ಅಂದರೆ ನನಗೆ ಭಾಗ್ಯ ಹೀರೋಯಿನ್ ವೈಬ್ಸ್ ಕೊಟ್ಟರು. ಹೀರೋ ವೈಬ್ಸ್ ಕೊಟ್ಟಿದ್ದು ಅಂದರೆ ಚಂದನ್ ಬ್ರೋ. ಚಂದನ್ ಬ್ರೋ. ಯಾಕೆ ಇವರಿಬ್ರು? ಭಾಗ್ಯ ಹೇಳಬೇಕು, ಅವಳು ಹೀರೋಯಿನೇ, ಎಲ್ಲರ ಜೊತೆ ಮಾತಾಡಿಕೊಂಡು, ಪ್ಲಸ್ ಅವಳು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವಳು ಮಾತಾಡೋದಿರ್ಬೋದು. ಸೊ ಅವಳನ್ನ ನೋಡೋಕೆ ಆ ಥರನೇ ಅನ್ನಿಸ್ತು. ಇನ್ನೊಂದು ಚಂದನ್ ಬ್ರೋ ಏನಂದರೆ ಆ್ಯಕ್ಟಿವ್ ಆಗಿದ್ದರು, ತುಂಬ ಆ್ಯಕ್ಟಿವ್ ಆಗಿದ್ದರು. ಯಾವುದೇ ಒಂದು ಟಾಸ್ಕಲ್ಲಾಗಲಿ ಇಲ್ಲ ಆ್ಯಕ್ಟಿವಿಟೀಸ್ ಆಗಲಿ ತುಂಬ ಆ್ಯಕ್ಟಿವಲ್ಲಿದ್ದರು. ಲೈಕ್ ಅವರು ಹೀರೋ ಆಗಿಲ್ಲ ಅಂದರೂ ಒಂದು ಹೀರೋ ಅನ್ನೋ ಥರ ಎದ್ದು ತೋರಿಸ್ತಿತ್ತು. ಓಕೆ, ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿ ಎಲ್ಲದರಲ್ಲೂ ಇರ್ತಾ ಆ್ಯಕ್ಟಿವ್ ಆಗಿಟ್ಕೊಂಡು ಲೈವ್ಲಿ ಆಗಿರ್ತಾ ಇದ್ರು. ಓಕೆ.